ನಮ್ ಕಡೆ ಗಂಡ ಹುಡುಗರು ನಾಚ್ಕೊಂಡ್ರೆ ಅವ್ರನ್ನ ಬೇರೆ ಹೆಸರಲ್ಲೇ ಕರೀತಾರೆ. ಹೌದಾ? ಏನಂತ? ಹೆಣ್ಣಿಗ್ರಾಮ ಅಂತ. ನನ್ನ ಹೆಣ್ಣಿಗ್ರಾಮ ಅಂತೀಯ? ಮಾಡ್ತೀನಿರು. ಯಾಕೆ ನನಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀಯ? ಯಾಕೆ ಅಂದ್ರೆ ನೀನಂದ್ರೆ ನಂಗಿಷ್ಟ. ಹಾಗಾದ್ರೆ ನಿನ್ನ ಸಾಯಿಸೋದೊಂದೇ ನನಗ್ ದಾರಿ. ರಾಮಕೃಷ್ಣ, ಜಾಜಿನ್ ಬಿಟ್ಬಿಡು. ನಾವು ಬಂದಿರೋದು ಸುಂದರಮ್ಮನ್ ಪೂಜೆ ಮಾಡಿಸೋದಕ್ಕೆ. ಈ ಹುಣ್ಣಿಮೆಯೊಳಗೆ ತಕ್ಷಣ ತನ್ನ ಜೊತೆ ಇಟ್ಟು ಸುಂದರಮ್ಮನ್ ಪೂಜೆ ಮಾಡಿಸ್ಬೇಕು. ಪೂಜೆ ಮುಗ್ದ್ಮೇಲೆ ನಿಮ್ಮ ಊರು ನಿಮ್ ಸಾಹಸ ಏನು ಬೇಡ, ನಾವು ಊರಿಗೆ ಹೊರಟೋಗ್ಬಿಡ್ತೀವಿ. ಬಿಟ್ಬಿಡು ದೇವಿಕಾ ಜಾಜಿನ. ನಿಮ್ಗೆ ಯಾಕೆ ಅವಳ ಚಿಂತೆ? ನಿನಗೇನ್ ಬೇಕೋ ಅದನ್ನ ನಾನ್ ಕೊಡಿಸ್ತೀನಿ. ದಕ್ಷಿಣನಾಥ ಒಬ್ನೇ ಅಲ್ಲ ಅಂತ 10 ದೇವಸ್ಥಾನ ಕಟ್ಟಿಸ್ಕೊಡ್ತೀನಿ. ನೀನ್ ಸುಖವಾಗಿರ್ಬೇಕಷ್ಟೇ. ಬೆಳ್ಳಿ ಲೋಟದಲ್ಲೇ ಕೊಡ್ಬೇಕು. ಯಾರ್ಯಾರಿಗೋ ಬೆಳ್ಳಿ ಲೋಟದಲ್ಲಿ ಕೊಡ್ಬೇಕು ಅಂತೀಯಲ್ಲಮ್ಮ. ಇವನ್ ಯಾರು ಅಲ್ಲ ಅಪ್ಪ, ಇವನ್ ಯಾರು ಅಂತ ಮುಂದೆ ನಿಮ್ಗೆ ಗೊತ್ತಾಗುತ್ತೆ. ತಗೊಳ್ಳಿ ಅಮ್ಮರ. ತಗೋ, ಬಂಗಾರಿಗೆ ಕೊಡು. ತಗೋ ಬಂಗಾರಿ. ಕುಡಿ, ಇಲ್ಲಿಂದ ನಿನ್ನ ಅದೃಷ್ಟನೇ ಬದಲಾಗುತ್ತೆ. ಒಳಗಡೆ ಒಬ್ಳು ದಾಸಿ ಇದ್ದಾಳೆ ಜಾಜಿ ಅಂತ, ಅವಳು ಕೊಟ್ರ? ಇನ್ನು ಇಲ್ಲ, ಈಗ ಹೋಗ್ತಾ ಇದ್ದೀನಿ. ಇರು, ಅವಳಿದ್ದಲ್ಲೇ ಹೋಗಿ ಉಪಚಾರ ಮಾಡಕ್ಕೆ. ಅವಳೇನ್ ಮಹಾರಾಣಿ ಅಲ್ಲ. ರಾಮಕೃಷ್ಣ, ಅಮ್ಮರೇ
ಜಾಜಿನ್ ಕರ್ಕೊಂಡ್ ಬಾ. ಆಯ್ತಮ್ಮರಿ. ಬರ್ತಾಳಲ್ಲ ಅವಳಿಗೆ ಇದನ್ನ ಕೊಡಿ. ನಾನೇ ಕೊಡ್ತೀನಿ. ಕುಡಿ. ದಯವಿಟ್ಟು ಅದನ್ನ ಹ್ಯಾಂಡಲ್ ಮಾಡಿದಾಳ.